ಪ್ರತಿಷ್ಠಿತ ಕಾರು ಉತ್ಪಾದನಾ ಸಂಸ್ಥೆಯಾದ ಹುಂಡೈ ತನ್ನ ನ್ಯೂ ಜನರೇಷನ್ ವರ್ನಾ ಕಾರನ್ನು ಆಗಸ್ಟ್ 22ಕ್ಕೆ ಬಿಡುಗಡೆ ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಈ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. K2 ಪ್ಲಾಟ್ಫಾರ್ಮ್ ಆಧಾರದ ಮೇಲೆ ಅಭಿವೃದ್ಧಿಗೊಂಡಿರುವ 5ನೇ ಜನರೇಷನ್ ಹುಂಡೈ ವರ್ನಾ ಕಾರು ರಿಜಿಡಿಟಿ ಮತ್ತು ಕ್ರ್ಯಾಶ್ ನಿರ್ವಹಣೆ ಉತ್ತಮಗೊಳಿಸಲಿದೆ ಹಾಗೂ ಬಲಿಷ್ಠ ಸಸ್ಪೆನ್ಷನ್ ಪಡೆದುಕೊಂಡಿರುವ ಈ ಕಾರು ಉನ್ನತ ಸವಾರಿ ಮತ್ತು ನಿರ್ವಹಣಾ ಸ್ನೇಹಿಯಾಗಿರಲಿದೆ. ಅಪ್ಡೇಟ್ ಮಾಡಿರುವ ಮುಂಭಾಗದ ಸಸ್ಪೆನ್ಷನ್ ಕಾರ್ನರಿಂಗ್ ವೇಳೆಯಲ್ಲಿ ಬಾಡಿ ರೋಲಿಂಗ್ ಕಡಿಮೆಗೊಳಿಸಲಿದೆ ಮತ್ತು ಹಿಂಭಾಗದ ಸಸ್ಪೆನ್ಷನ್ ಪ್ರಯಾಣಿಕರಿಗೆ ಹೆಚ್ಚು ಸ್ಥಿರತೆ ಮತ್ತು ಕಂಫರ್ಟ್ ನೀಡಲಿದೆ. ಹಿಂದಿನ ಆವೃತ್ತಿಗೆ ಹೋಲಿಸಿದರೆ ಹೊಸ ಮಾದರಿಯಲ್ಲಿ ನಾಯ್ಸ್, ವೈಬ್ರೇಷನ್ ಮತ್ತು ಹಾರ್ಷ್ನೆಸ್ ಕಡಿಮೆಗೊಳಿಸಲಾಗಿದೆ. ಇನ್ನು ನ್ಯೂ ಜನರೇಷನ್ ವರ್ನಾ ಕಾರು 1.6 ಲೀಟರ್ ಪೆಟ್ರೋಲ್ ಮತ್ತು 1.6 ಲೀಟರ್ ಡೀಸೆಲ್ ಇಂಜಿನ್ ಒಂದಿಗೆ ಲಭ್ಯವಾಗಲಿದ್ದು, ಪೆಟ್ರೋಲ್ ಇಂಜಿನ್ ಕಾರು 121.3 BHP ಮತ್ತು ಡೀಸೆಲ್ ಇಂಜಿನ್ ಕಾರು 126.2 BHP ಶಕ್ತಿ ಉತ್ಪಾದನೆ ಮಾಡಲಿದೆ. 6-speed ಆಟೋಮ್ಯಾಟಿಕ್ ಮತ್ತು 6-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಆಯ್ಕೆ ಹೊಂದಿರುವ ಈ ಕಾರು 16 ಇಂಚಿನ ಅಲಾಯ್ ವೀಲ್ಸ್ ಗಳನ್ನು ಪಡೆದುಕೊಂಡಿದೆ. ದೇಶದಾದ್ಯಂತ ಇರುವಂತಹ ಉಂಡೈ ಅಧಿಕೃತ ಮಾರಾಟಗಾರರು ಈಗಾಗಲೇ ನ್ಯೂ ಜನರೇಷನ್ ವರ್ನಾ ಕಾರಿನ ಬುಕ್ಕಿಂಗ್ ಆರಂಭಿಸಿದ್ದಾರೆ. ಇನ್ನು ಆಗಸ್ಟ್ 22ರಂದು ಬಿಡುಗಡೆಗೊಳ್ಳುತ್ತಿರುವ ಈ ಕಾರು ಭಾರತೀಯ ಮಾರುಕಟ್ಟೆಯಲ್ಲಿ ಮಾರುತಿ ಸುಜುಕಿ ಸಿಯಾಸ್ ಮತ್ತು ಹೋಂಡಾ ಸಿಟಿ ಕಾರುಗಳಿಗೆ ಪ್ರತಿಸ್ಪರ್ಧೆ ನೀಡಲಿದೆ. ಈ ಜನಪ್ರಿಯ ಕಾರಿನ ಬಗ್ಗೆ ಹಾಗೂ ಆಟೋ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ಡ್ರೈವ್ ಸ್ಪಾಕ್ಗೆ ಭೇಟಿ ಕೊಡಿ.